ಇದೆಲ್ಲಿ ಹೋಗ ಮುಟ್ಟತ್ತೋ ಗೊತ್ತಿಲ್ಲ ಇರೋ ಸತ್ಯನ ಮಾವನಿಗೆ ಹೇಳೋದಕ್ಕೆ ಆಗ್ತಿಲ್ಲ ತಾವು ಸಿಕ್ಕಾಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಆದ್ರೆ ಸಿಕ್ಕ ಬಿದ್ದಿದ್ದಾರೆ ಮೆಡಿಕಲ್ ರಿಪೋರ್ಟ್ ಹೊರಗೆ ಬಂದ್ರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಮಾವ ಮುಚ್ಚಿಟ್ ಸತ್ಯ ಹೊರಗೆ ಬಂದ್ರೆ ಏನು ಮಾಡೋದು ನಿಂತ್ಕೋತೇಜು ನನ್ನ ಕೆಲಸ ಇದೆ ಮಾವ ನಿನ್ನ ಹತ್ರ ಮಾತಾಡಬೇಕು ಮಾತಾಡೋದಕ್ಕೆ ಏನಿದೆ ಬೆಳಗ್ಗೆ ನಮ್ಮಿಬ್ರು ಮಾತುಕತೆ ಅರ್ಧಕ್ಕೆ ನಿಂತು ಹೋಗಿತ್ತು ಅದನ್ನ ಕಂಟಿನ್ಯೂ ಮಾಡಬೇಕು ಅಂತಾನ ಕಂಟಿನ್ಯೂ ಮಾಡಬೇಕು ಅಂತಲ್ಲ ಮಗು ಯಾವ ಆಧಾರದ ಮೇಲೆ ನೀನು ಹಾಗೆ ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗಬೇಕು ಅದನ್ನ ಕೇಳಕ್ಕೆ ಬಂದಿದ್ದೀನಿ ಯಾವ ಆಧಾರದ ಮೇಲೂ ನಾನು ಹೇಳಲಿಲ್ಲ ಮಾವ ಕ್ಯಾಶುಲಿ ಹೇಳಿದೆ ಅಷ್ಟೇ ಯಾಕೆ ಡಿಸ್ಟರ್ಬ್ ಆಗ್ತೀರಾ ನಿಮಗೆ ವಿಷಯ ತಿಳಿಸಬೇಕಾಗಿತ್ತು ನನ್ನ ಅಭಿಪ್ರಾಯ ಹೇಳಬೇಕಾಗಿತ್ತು ಹೇಳಿದೆ ನೀವು ಯೋಚನೆ ಮಾಡಿ ಯಾವ ಕಾರಣಕ್ಕೆ ಮಾವ ನಿಮ್ಮನ್ನ ಮೆಂಟಲಿ ಪ್ರಿಪೇರ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮಿಬ್ಬರನ್ನು ಮೀರಿ ಸತ್ಯ ಬಹಿರಂಗ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮಗಿರಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಬಹಿರಂಗ ಯಾಕಾಗುತ್ತೆ ಯಾಕಾಗಬಾರ್ದು ಮಾವ ಆಗೋಕೆ ಸಾಧ್ಯನೇ ಇಲ್ಲ ತೇಜು ನನಗೆ ಅನ್ನಿಸ್ತಿದೆ ನಿನಗೆ ಯಾಕೆ ಹಾಗೆ ಅನ್ನಿಸ್ತು ಮಾವ ಸಿಕ್ಸ್ತ್ ಸೆನ್ಸ್ ಅಂತಾರಲ್ಲ ಅದು ನನ್ನ ಹತ್ರ ಆ ರೀತಿ ಹೇಳಿಸಿದೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ತಿದ್ದೀನಿ ಬೇರೆ ಯಾವ ಉದ್ದೇಶನೂ ಇಲ್ಲ ನಾನು ಇದುವರೆಗೂ ನಿಮ್ಮ ಮಾತು ಕೂಡ ಮೀರಿಲ್ಲ ಯಾರ ಹತ್ರನೂ ಈ ವಿಷಯ ಬಾಯಿ ಬಿಟ್ಟಿಲ್ಲ ಇದುವರೆಗೂ ಆ ವಿಷಯ ನನ್ನೊಳಗೆ ಇದೆ ನನ್ನ ಗಂಡ ಆದಿತ್ಯನ ಹತ್ರನೂ ಹೇಳಲಿಲ್ಲ ಇದು ನಿಮಗೂ ಗೊತ್ತಿದೆ ಒಪ್ಕೋತೀನಿ ಆದರೆ ನೀನು ಹೀಗೆ ಮಾತಾಡ್ತಿದ್ಯಾ ಅಂದರೆ ಅದಕ್ಕೇನೋ ಒಂದು ಕಾರಣ ಇರಬೇಕು ಮಾವ ಅದಕ್ಕೆ ಕಾರಣ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಭೂಷಣ್ ನನ್ನ ಹತ್ರ ಚಾಲೆಂಜ್ ಮಾಡಿದ್ದಾರೆ ಶತಾಯ ಗತಾಯ ಏನು ಬೇಕಾದರೂ ಆಗಲಿ ನಾನು ನಿಮ್ಮ ಮಾವನ ಬ್ಲಡ್ ಸ್ಯಾಂಪಲ್ ತಗೊಂಡೇ ತಗೊಳ್ತೀನಿ ಅಂತ ಯೋಚನೆ ಮಾಡಿ ಮಾವ ಒಂದು ವೇಳೆ ಭೂಷಣ್ ಈ ಚಾಲೆಂಜಲ್ಲಿ ಗೆದ್ದುಬಿಟ್ರೆ ಇಷ್ಟು ವರ್ಷ ಮುಚ್ಚಿಟ್ಟ ಸತ್ಯ ನೀವಾಗಲಿ ನಾನಾಗಲಿ ಬಾಯಿ ಬಿಡಬೇಕು ಅಂತ ಇಲ್ಲ ವರದಿನೇ ಎಲ್ಲ ಹೇಳಿಬಿಡತ್ತೆ ಅಲ್ವಾ ತೇಜು ಆ ಹಿನ್ನೆಲೆಯಲ್ಲೇ ಹೇಳಿದ್ದು ಮಾವ ಆ ಸಾಧ್ಯತೆನೂ ಇದೆ ಅಲ್ವಾ ಅದಕ್ಕೆ ಮಾವ ನಾನು ಹೇಳ್ತಿರೋದು ನೀವು ಮೆಂಟಲಿ ಪ್ರಿಪೇರ್ ಆಗಿದ್ರೆ ಒಳ್ಳೇದು ಅಂತ ಯಾತಕ್ಕೆ ನಾನು ಮೆಂಟಲಿ ಪ್ರಿಪೇರ್ ಆಗಿರಬೇಕು ಅಂತ ನಾನು ಭೂಷಣ್ಗೆ ಬ್ಲಡ್ ಸ್ಯಾಂಪಲ್ ತಗೊಳ್ಳೋಕೆ ಅವಕಾಶ ಕೊಟ್ಟಿರ್ತಾನೆ ನಾನು ಯಾವತ್ತಿಗೂ ಅವಕಾಶ ಕೊಡೋದಿಲ್ಲ ಅವ್ರಿಗೆ ಯಾವತ್ತಿಗೂ ಕೊಡೋದಿಲ್ಲ ತೇಜ ಸಾರಿ ಮಾವ ಬ್ಲಡ್ ಸ್ಯಾಂಪಲ್ ಭೂಷಣ್ ಕೈ ಸೇರಿದೆ ಇನ್ನು ನಾನೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಕ್ಸ್ಕ್ಯೂಸ್ ಮೀ ಓ ಹಲೋ ತೇಜಸ್ವಿನಿ ಅವರೇ ನಿಮ್ಮನ್ನೇ ನೋಡೋಣ ಅಂತ ಬಂದೆ ನನಗೆ ಗೊತ್ತು ನೀವು ಯಾಕೆ ನನ್ನನ್ನು ನೋಡೋಕೆ ಬಂದಿದ್ದೀರಾ ಅಂತ ಯಾಕೆ ಹೇಳಿ ನಿಮಗೆ ಕುತೂಹಲ ತಡ್ಕೊಳಕ್ಕಾಗ್ತಿಲ್ಲ ಅದಕ್ಕೆ ಕುತೂಹಲ ಯಾಕೆ ಅದೇ ಬ್ಲಡ್ ರಿಪೋರ್ಟ್ಸ್ ಏನಾಯಿತು ಅಂತ ತಿಳ್ಕೊಳ್ಳೋ ಕುತೂಹಲ ಸಹಜ ತಾನೇ ಆದರೆ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕೆ ಸಹಕಾರ ಕೊಡಲಿಲ್ವಲ್ಲ ಅದಕ್ಕೆ ಕಾರಣ ಏನು ಅನ್ನೋದು ನಿಮಗೆ ಗೊತ್ತಿದೆ ನಿಮ್ಮ ಕಾರಣಗಳಿಂದ ತನಿಖೆಯಲ್ಲಿ ಹಿನ್ನಡೆ ಆಗ್ಬೋದಾ ಹಾಗಲ್ಲ ನಾನು ಹೆಲ್ಪ್ಲೆಸ್ ಆಗಿದ್ದೆ ನನ್ನ ಪ್ರಯತ್ನ ಕೂಡ ನಾನು ಮಾಡಿದೆ ಆದರೆ ಸಾಧ್ಯ ಆಗಲಿಲ್ಲ ಹಾಗಂತ ನೀವೇನು ಸುಮ್ಮನಾಗಲಿಲ್ವಲ್ಲ ನನ್ನ ಕರ್ತವ್ಯ ನಾನು ಮಾಡಲೇಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಬೇರೆ ಮಾರ್ಗದಲ್ಲಿ ಪ್ರಯತ್ನ ಪಡಬೇಕಾಗಿತ್ತು ಮಾಡಿದ್ದೀನಿ ಅಷ್ಟೆ ಆಯಿತು ಈಗೇನಾಗಿದೆ ಆ ವಿಚಾರ ಬಿಡಿ ನನಗೆ ಆತಂಕ ಆಗ್ತಿದೆ ಭೂಷಣ್ ನಿಮಗೇನು ಆತಂಕ
ನಿಮಗೆ ಹೇಳೋ ಹಾಗಿದ್ದಿದ್ರೆ ಈ ಸಂದರ್ಭನೇ ಬರ್ತಾ ಇರಲಿಲ್ಲ ಆದ್ರೆ ನಿಜವಾದ ಆತಂಕ ಇರೋದು ನಮ್ಮ ಮಾವನಿಗೆ ನನಗಲ್ಲ ಅದಕ್ಕೆ ನಾನು ಏನು ಮಾಡಕಾಗಲ್ಲ ತೇಜಸ್ವಿನಿ ನಿಮಗೆ ಈಗ ಕನ್ಫರ್ಮ್ ಆಗಬೇಕಾಗಿರೋದು ಅನಿರುದ್ಧ ಬದುಕಿದರ ಅಥವಾ ಇಲ್ಲವಾ ಅನ್ನೋದಲ್ವಾ ಅದಾದ್ರೂ ಕನ್ಫರ್ಮ್ ಆಗಿದೆಯಾ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಹೇಗೆ ನೀವೇ ಅಲ್ವಾ ಪರೀಕ್ಷೆ ಮಾಡಿರೋದು ನೋಡಿ ಹಾಗೆಲ್ಲ ನಾವು ಇಲಾಖೆ ವಿಚಾರನ ಬಹಿರಂಗ ಮಾಡಕಾಗಲ್ಲ ನಾನು ಯಾರಿಗೂ ಹೇಳೋದಿಲ್ಲ ಆದ್ರೂ ಹೇಳಕಾಗಲ್ಲ ನಾನು ನಿಮ್ಮ ಫ್ರೆಂಡ್ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಹೇಳಿ ಪ್ಲೀಸ್ ನಾನು ಇಲ್ಲೂ ಡಿಸ್ಕಸ್ ಮಾಡಲ್ಲ ಇಲ್ಲ ಈ ವಿಷಯನ ಹೊರಗಡೆ ಬಿಟ್ರೆ ನಮಗೆ ತನಿಖೆಗೆ ತೊಂದರೆ ಆಗುತ್ತೆ ಅಂದ್ರೆ ನಿಮ್ಮ ಪ್ರಕಾರ ಅನಿರುದ್ಧ ಇದ್ದಾರೆ ಅಂತನಾ ಅದು ನಮಗೆ ಗೊತ್ತಿಲ್ಲ ಅನಿರುದ್ಧ ಇಲ್ಲ ಅನ್ನೋದಾಗಿದ್ರೆ ಈ ರಗಳೆ ಎಲ್ಲ ಯಾಕೆ ಬೇಕಾಗ್ತಿತ್ತು ನನಗೆ ಅನ್ಸುತ್ತೆ ನಿಮ್ಮ ಪ್ರಕಾರ ಅನಿರುದ್ಧ ಬದುಕಿದ್ದಾರೆ ಅಂತ ನೀವು ಏನು ಬೇಕಾದರೂ ಊಹೆ ಮಾಡ್ಕೊಳ್ಳಿ ಅದನ್ನ ನಾವು ಖಚಿತಪಡಿಸೋಕಾಗಲ್ಲ ಅನಿರುದ್ಧ ಸತ್ತಿರೋದಕ್ಕೂ ನಮ್ಮ ಹತ್ರ ಮಾಹಿತಿ ಇಲ್ಲ ಬದುಕಿರೋದಕ್ಕೂ ಇಲ್ಲ ಏನೋ ಕೆಲವು ಅನುಮಾನಗಳ ಮೇಲೆ ಈ ಕೇಸ್ ನಡೆಯತಾ ಇದೆ ನೀವು ನನ್ನನ್ನ ನಂಬೋದಾಗಿತ್ತು ಖಂಡಿತ ಆದರೆ ಅದು ಫ್ರೆಂಡ್ಶಿಪ್ ವಿಚಾರದಲ್ಲಿ ಇಲಾಖೆ ವಿಚಾರದಲ್ಲ ನೀವು ನನ್ನ ಕುತೂಹಲ ಜಾಸ್ತಿ ಮಾಡ್ತಿದ್ದೀರಾ ಭೂಷಣ್ ಅದಕ್ಕೆ ನಾನು ಏನು ಮಾಡೋಕೆ ಸಾಧ್ಯ ಇಲ್ಲ ಒಂದು ಸಣ್ಣ ಮಾಹಿತಿನಾದರೂ ಕೊಡಿ ನಿಮಗೆ ಏನಾದರೂ ಮಾಹಿತಿ ಗೊತ್ತಿದ್ರೆ ಕೊಡಿ ನನಗೆ ಏನು ಗೊತ್ತಿಲ್ಲ ನನಗೂ ಏನು ಗೊತ್ತಿಲ್ಲ ಐ ಆಮ್ ವೆರಿ ಸಾರಿ ನೋಡಿ ನಿಮಗೆ ಅನಗತ್ಯ ಕುತೂಹಲ ಬೇಡ ಈ ವಿಷಯದ ಬಗ್ಗೆ ಮತ್ತೆ ಚರ್ಚೆ ಮಾಡಬೇಡಿ ನನಗೆ ಏನು ಹೇಳೋದಕ್ಕಾಗಲ್ಲ ನಾನು ಇನ್ ಬರ್ತೀನಿ ಜಾನ್ಹವಿ ಈ ಪಾರ್ಕ್ ಗೆ ಯಾಕೆ ಕರ್ಕೊಂಡ್ಬಂದಿ ನಿಮ್ಮತ್ರ ಮಾತಾಡೋದಿತ್ತು ಮಾವ ಮನೆಯಲ್ಲೇ ಮಾತಾಡಬಹುದಾಗಿತ್ತಲ್ಲ ಮನೆಯಲ್ಲಿ ಮಾತಾಡಿದ್ರೆ ನಿಮ್ಮ ಸತ್ಯ ಏನು ಅಂತ ಹೇಳ್ತಾ ಇದ್ರ ಅಂದ್ರೆ ನನಗೆ ಸತ್ಯ ಏನು ಅಂತ ಗೊತ್ತಾಗಬೇಕು ಮಾವ ಅದಕ್ಕೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಯಾವ ವಿಚಾರ ಮಾವ ಏನು ಸಮಾಧಾನ ನಿಮಗೆ ಏನು ಇಲ್ಲವಲ್ಲಮ್ಮ ಇಲ್ಲ ಮಾವ ಕೆಲವು ದಿನಗಳಿಂದ ನಾನು ನೋಡ್ತಾನೆ ಇದೀನಿ ನೀವು ನೀವಾಗಿಲ್ಲ ತುಂಬಾ ಡಿಸ್ಟರ್ಬ್ಡ್ ಆಗಿದ್ದೀರಾ ಅದು ಅಲ್ಲದೆ ನೀವು ಯಾವತ್ತೂ ತೇಜು ಅಕ್ಕನ ಜೊತೆ ಜಗಳನೇ ಆಡಿಲ್ಲ ಅಂತದ್ರಲ್ಲಿ ಅವರ ಮೇಲೆ ಕೂಗಾಡ್ತಾ ಇದ್ದೀರಾ ಅವರ ಜೊತೆ ಜಗಳ ಆಡ್ತಾ ಇದ್ದೀರಾ ನಿಮ್ಮ ಕಣ್ಣಲ್ಲಿ ಆಕ್ರೋಶ ಕಾಣುತ್ತೆ ನಾನು ಅತ್ತೆ ಬಂದಿದ ತಕ್ಷಣ ನೀವು ಏನು ಆಗೇ ಇಲ್ಲ ಅನ್ನೋ ತರ ಸುಮ್ಮನಾಗಿ ಬಿಟ್ರಿ ಹೇಳಿ ಮಾವ ಏನು ವಿಷಯ ಅಂತ ಅಲ್ಲಮ್ಮ ಅದು ನಾನು ಅತ್ತೆ ನಿಮ್ಮನ್ನ ಎಷ್ಟೆಲ್ಲ ಪ್ರಶ್ನೆ ಮಾಡಿದ್ವಿ ಯಾಕೆ ಕಲಾಟೆ ಆಗ್ತಿದೆ ಅಂತ ಕೇಳಿದ್ವಿ ಆದ್ರೆ ನೀವೇನು ಹೇಳಲೇ ಇಲ್ಲ ತೇಜಕ್ಕಂಗೂ ಕೇಳಿದ್ವಿ ಅವರು ಕೂಡ ಏನು ಹೇಳಲಿಲ್ಲ ಹೇಳಿ ಮಾವ ಏನು ವಿಷಯ ಅಂತ ಅಂತದೇನೂ ಇಲ್ಲ ಬಿಡು ಮಗು ಏನು ಇಲ್ಲ ಅಂದಮೇಲೆ ಹೇಳಬಹುದಲ್ವಾ ತೇಜಕ್ಕನ್ ಕೇಳಿದ್ರೆ ನಿಮ್ಮನ್ನ ಕೇಳಿ ಅಂತ ಹೇಳ್ತಿದ್ದಾರೆ ನಿಮ್ಮನ್ನ ಕೇಳಿದ್ರೆ ನೀವು ಉತ್ತರನೇ ಕೊಡ್ತಾ ಇಲ್ಲ ಆದ್ರೆ ನೀವಿಬ್ಬರು ಜಗಳ ಆಡ್ತಾ ಇದ್ದೀರಾ ನಿಜ ಹೇಳಿ ಮಾವ ನೀವು ಯಾಕೆ ತೇಜೋಕನ್ ಮೇಲೆ ಸಿಟ್ ಮಾಡ್ಕೊಂಡಿದ್ರಿ ಹೇಳಿದ್ನಲ್ಲ ಮಾಂತದೇನೂ ಇಲ್ಲ ಅಂತ ಒಂದು ಸಣ್ಣ ಅಸಮಾಧಾನ ಅಷ್ಟೇ ಅವಳತ್ರ ಹೇಳ್ಕೊತಾ ಇದ್ದೆ ಓ ಹೌದಾ ಹಾಗಾದ್ರೆ ಆ ಜಗಳ ನಿನ್ನೆ ರಾತ್ರಿ ಕೂಡ ಮುಂದುವರಿಯಿತು ನಿಜ ತಾನೆ ಅದು ನಾನು ನೋಡಿದೆ ಮಾವ ನೀ ನೋಡ್ದ್ಯಾ ಗಾಬರಿ ಆಗಬೇಡಿ ನಾನು ಬರೇ ನೋಡಿದೆ ನಿಮ್ಮ ಮಾತುಗಳು ನನ್ನ ಕಿವಿಗೆ ಬೀಳಲಿಲ್ಲ ಹಾಗೇನಾದ್ರೂ ಬಿದ್ದಿದ್ರೆ ಇವತ್ತು ಬಂದು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಹೇಳಿ ಮಾವ ಏನು ವಿಚಾರ ಅಂತ ಅದು ಅದು ಯಾಕೆ ಮಾವ ಸುಮ್ಮನೆ ಇದ್ದೀರಾ ಇದು ಸಾಮಾನ್ಯವಾದ ವಿಚಾರ ಅಂತೂ ಖಂಡಿತವಾಗ್ಲೂ ಇಲ್ಲ ಏನೋ ಗಹನವಾದ ವಿಚಾರನೇ ಇರಬೇಕು ಅದಕ್ಕೆ ನಿನ್ನೆ ಕೂಡ ಮುಂದುವರೆದಿದೆ ಇನ್ನು ಮುಂದೆ ಕೂಡ ಮುಂದುವರಿಬೋದಲ್ವಾ ನನಗೆ ತಿಳಿದಿರೋ ಹಾಗೆ ಇದು ಪತ್ರಿಕೆಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಮನೆಗೆ ಸಂಬಂಧಪಟ್ಟ ವಿಚಾರ ಕೂಡ ಅಲ್ಲ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನೀವಿಬ್ಬರು ಜಗಳನೇ ಆಡೋದಿಲ್ಲ ನಿಮ್ಗಳ ಮಧ್ಯೆ ಅಸಮಾಧಾನ ಆಗೋದಕ್ಕೆ ಕಾರಣನೇ ಇಲ್ಲ ಅಂದರೂ ಕೂಡ
ನೀವಿಬ್ರು ಜಗಳ ಆಡ್ತಿದ್ದೀರಾ ಅಂದ್ರೆ ವಿಷಯ ಏನು ಅಂತ ನಮಗೆಲ್ಲರಿಗೂ ಗೊತ್ತಾಗಬೇಕು ಮಾವ ಏನು ವಿಷಯ ಅಂತ ಹೇಳಿ ಅದು ಒಂದು ಸತ್ಯಕ್ಕೆ ಸಂಬಂಧಪಟ್ಟ ವಿಚಾರ ಮಗ ಅದನ್ನ ಬೈಲ್ ಮಾಡಬಾರದು ಅಂತ ನಾನು ಬೈಲ್ ಮಾಡಿ ಅಂತ ಅವಳು ಇದರ ಬಗ್ಗೆ ಒಂದು ಒಂದು ಸಣ್ಣ ವಾಗ್ವಾದ ಆಯ್ತು ಅಷ್ಟೇ ಆ ಸತ್ಯ ಯಾವುದು ಮಾವ ಆ ಸತ್ಯ ಹೇಳೋ ಹಾಗಿದ್ದಿದ್ರೆ ಇಷ್ಟೊಂದು ಸುತ್ತಿ ಬಳಸಿ ಮಾತಾಡಬೇಕಾಗಿಲ್ಲ ಜಾನ್ವಿ ಆ ಸತ್ಯ ಹೇಳಿದ್ರೆ ಅಪಾಯ ಜಾಸ್ತಿ ಅಂತ ನಾನು ಅದನ್ನ ಹಾಗೆ ಪಾಲಿಸಿಕೊಂಡು ಬಂದಿದ್ದೀನಿ ಆದ್ರೆ ಸತ್ಯ ಹೇಳಿ ಏನು ತೊಂದರೆ ಇಲ್ಲ ಅಂತ ತೇಜಸ್ವಿನಿ ಇದೇ ಗೊಂದಲ ಮುಂದುವರಿತಾ ಇದೆ ಹಾಗಾದ್ರೆ ನೀವು ಸತ್ಯ ಏನು ಅಂತ ಹೇಳೋದಿಲ್ಲ ಇಲ್ಲ ಮಗು ನಾ ಸತ್ಯ ಹೇಳಲ್ಲ ನೀನು ನನ್ನನ್ನು ಕೇಳಬೇಡ ಅದರಿಂದ ಯಾರಿಗೂ ಲಾಭ ಇಲ್ಲ ಆ ಸತ್ಯ ಕೇಳೋದ್ರಿಂದ ಅಪಾಯನೇ ಜಾಸ್ತಿ ಅಂತಿರುವಾಗ ಯಾರಿಗೆ ಲಾಭ ಹೇಳು ನಾ ಹೇಳಲ್ಲ ಭೂಷಣ್ ಯಾಕೆ ಹೀಗೆ ಮಾಡ್ತಿದ್ದಾರೆ ನಿಜಕ್ಕೂ ಬ್ಲಡ್ ರಿಪೋರ್ಟ್ ಏನು ಹೇಳಿರ್ಬೋದು ಅನಿರುದ್ಧ ಬಗ್ಗೆ ಏನು ಮಾಹಿತಿ ಸಿಕ್ಕಿರ್ಬೋದು ಸತ್ತ ವ್ಯಕ್ತಿ ನಿಜಕ್ಕೂ ಅನಿರುದ್ಧ ಅಂತ ನಮ್ಮೆಲ್ಲರ ನಂಬಿಕೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅಥವಾ ಭೂಷಣ್ ನಮ್ಮನ್ನು ಹೆದರಿಸ್ತಿದ್ದಾರ ಹೇಗೆ ತಿಳ್ಕೊಳ್ಳೋದು ಜಾನು ಯಾಕೆ ಗಾಬರಿಯಲ್ಲಿದ್ದೀರಾ ಏನಾಯ್ತು ಗಾಬರಿನ ನಾನ ಇಲ್ವಲ್ಲ ಇಲ್ಲ ಅಕ್ಕ ನೀವು ಡಿಸ್ಟರ್ಬ್ ಆಗಿದ್ದೀರಾ ಏನು ವಿಷಯ ಅಂತ ಹೇಳಿ ಏನು ಇಲ್ಲ ಜಾನು ಪ್ಲೀಸ್ ಅಕ್ಕ ಮಾವನು ಹಾಗೆ ಹೇಳ್ತಿದ್ದಾರೆ ವಿಷಯ ಏನು ಅಂತ ಹೇಳ್ತಾ ಇಲ್ಲ ಸುಮ್ಮನೆ ನಿಮ್ಮ ಮೇಲೆ ಹರಿಹಾಯ್ತಿದ್ದಾರೆ ಯಾಕೆ ಲಾಟೆ ಮಾಡ್ತಿದ್ದಾರೆ ಅವರು ಏನಿಲ್ಲ ಜಾನು ಏನೂ ಇಲ್ಲ ನೀವು ಹೀಗೆ ಹೇಳಿದ್ರೆ ಹೇಗಕ್ಕ ಮಾವ ನೋಡಿದ್ರೆ ನಿಮ್ಮನ್ನ ಹೋಗಿ ಕೇಳಿ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಅವ್ರ ಕಡೆ ಕೈ ಮಾಡ್ತೀರಾ ನಾವು ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಜಾನು ಯಾಕೆ ತಲೆ ಕೆಡಿಸ್ಕೋತಿದ್ಯಾ ಒಂದು ವ್ಯವಹಾರದ ವಿಷಯ ಅಷ್ಟೇ ಏನದು ನನಗೆ ಗೊತ್ತಿಲ್ಲದೆ ಇರೋ ವ್ಯವಹಾರನ ನನಗೆ ಗೊತ್ತಿರೋ ಮಟ್ಟಿಗೆ ನೀವು ವ್ಯವಹಾರದ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಅಕ್ಕ ಏನೋ ತುಂಬ ಸೂಕ್ಷ್ಮವಾದ ವಿಚಾರ ಕರೆಕ್ಟ್ ತಾನೆ ನೀನು ಹೇಗೆ ಹೇಳ್ತೀಯಾ ನಿನ್ನೆ ರಾತ್ರಿ ಕೂಡ ನೀವು ಮಾತಾಡ್ತಾ ಇದ್ರಿ ನೀವು ಏನು ಮಾತಾಡ್ತಿದ್ರಿ ಅಂತ ನನಗೆ ಕೇಳಿಸ್ಲಿಲ್ಲ ಆದರೆ ನಾನು ನೋಡಿದೆ ನಿಮ್ಮನ್ನು ನೋಡಿದಾಗ ನಂಗೆ ಗೊತ್ತಾಯಿತು ವಿಷಯ ತುಂಬ ಗಂಭೀರವಾದದ್ದು ಅಂತ ಹೇಳಿದ್ನಲ್ಲ ವ್ಯವಹಾರದ ವಿಷಯ ಅಂತ ಹೋಗಲಿ ಬಿಡಿ ಅಕ್ಕ ನಿಮ್ಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಕೇಳೋದಿಲ್ಲ ವಿಷಯ ಯಾವಾಗ ಗೊತ್ತಾಗಬೇಕು ಅವಾಗ ಗೊತ್ತಾಗೇ ಆಗತ್ತೆ ಅಂಥದ್ದು ಏನೂ ಇಲ್ಲ ಜಾನು ಸರಿ ಅಕ್ಕ ನೀವು ಯಾವಾಗಲೂ ನನ್ನ ಬಗ್ಗೆ ಕನ್ಸನ್ ತೋರಿಸ್ತೀರಲ್ವಾ ಅದಕ್ಕೆ ನಾನು ಬಂದು ನಿನ್ನ ಕೇಳಿದೆ ನಾನಿನ್ನು ಬರ್ತೀನಿ ಜಾನು ಒಂದು ನಿಮಿಷ ಹೇಳಿ ಅಕ್ಕ ಭೂಷಣ್ಣ ನೀನು ಮೀಟ್ ಮಾಡಿದ್ಯಾ ಭೂಷಣ್ಣ ಇಲ್ವಲ್ಲ ಯಾಕೆ ಅಲ್ಲ ಅಕಸ್ಮಾತ್ ನಿನಗೇನಾದರೂ ಅವ್ರು ಸಿಕ್ಕಿದ್ರಾ ಅಂತ ಇಲ್ಲ ಅಕ್ಕ ಮಾವನ್ ಬಿಡೋದಕ್ಕೆ ಅವ್ರ ಮನೆಗೆ ಬಂದಿದ್ರಲ್ಲ ಅವತ್ತೇ ನಾನು ಅವ್ರನ್ನ ನೋಡಿದ್ದು ಯಾವತ್ತೋ ಅವ್ರ ಬಗ್ಗೆ ನಮ್ಮ ಮನೇಲಿ ಅಪಸ್ವರ ಶುರುವಾಯಿತೋ ಅವತ್ತೇ ಕೊನೆ ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ ನಾನು ನನಗೂ ಗೊತ್ತು ಸಿಕ್ಕಿದ್ರಾ ಅಂತ ಕೇಳಿದೆ ಅಷ್ಟೇ ಅದೇ ಅಕ್ಕ ಯಾಕೆ ಕೇಳ್ತಾ ಇದ್ದೀರಾ ನಾನು ಅವ್ರನ್ನ ಮೀಟ್ ಮಾಡಿದ್ದೆ ಜಾನು ಹೌದಾ ಹ್ಞೂ ಮಾವನ ಮೇಲೆ ಅಟ್ಯಾಕ್ ಆಗಿತ್ತಲ್ಲ ಅದ್ರ ಬಗ್ಗೆ ವಿಚಾರಿಸೋದಕ್ಕೆ ಏನಾದರೂ ವಿಷಯ ಗೊತ್ತಾಯ್ತಾ ಇಲ್ಲ ಸರಿ ನೀನು ಹೋಗು ನೀನು ಹೊರಡು ಗುಡ್ ನೈಟ್ ಸರಿ ಅಕ್ಕ
ಯಾವ ರೀತಿ ತಿಳ್ಕೊಳ್ಳೋದು? ಏನಾದರೂ ಮಾಡಬೇಕಲ್ಲ. ಸರ್ ವಿನಯ್ ಎಲ್ಲಿದ್ದೀಯಾ? ಹೊರಗಡೆ ಇದ್ದೀನಿ ಹೇಳಿ ಸರ್. ಏನಿಲ್ಲ, ಆ ಭೂಷಣ್ ನನ್ನ ವಿಚಾರವಾಗಿ ಇನ್ವೆಸ್ಟಿಗೇಷನ್ ನಿಲ್ಲಿಸಿಲ್ಲ ಅನ್ನೋ ಇನ್ಫಾರ್ಮೇಶನ್ ಬಂದಿದೆ. ಹೌದಾ ಸರ್? ಯಾರು ಹೇಳಿದ್ರು ನಿಮಗೆ? ಜಾನು ಹೇಳಿದ್ಲು ಸರ್. ಹಾಗಿದ್ರೆ ಮೇಡಮ್ಗೆ ಎಲ್ಲ ರಿವೀಲ್ ಆಗ್ಬಿಟ್ರೆ ಸರ್? ಅಂಥ ದಡ್ತನ ನಾನು ಮಾಡ್ತೀನಿ ನಾನು. ಜಾನಿಗೆ ನನ್ನ ಬಗ್ಗೆ ವಿಶ್ವಾಸ ಬರೋ ತನಕ ನಾನು ರಿವೀಲ್ ಆಗೋಕ್ಕಾಗಲ್ಲ. ನಾನೇ ಸ್ವಲ್ಪ ಬುದ್ಧಿವಂತಿಕೆಯಿಂದ ಅವ್ರು ಬಾಯ್ಬಿಡಿಸ್ತೆ. ಹೌದಾ ಸರ್? ಹಾಂ ನೋಡು, ಆ ಭೂಷಣ್ ಯಾವ್ಯಾವ ಕಡೆಯಿಂದ ನನ್ನನ್ನು ಹುಡುಕ್ತಾನೋ ಗೊತ್ತಿಲ್ಲ. ನನಗಂತೂ ಹಿಂಸೆ ಆಗ್ತಿದೆ. ಮೊದಲು ಅವನಿಗೊಂದು ಕತಿ ಕಾಣಿಸು. ಸರಿ ಸರ್, ನಾನು ಅವ್ನು ನೋಡ್ಕೋತೀನಿ. ಹಲೋ ಸರ್. ಹಲೋ ಹಲೋ, ಹೇಗಿದ್ದೀರಿ? ಐ ಆಮ್ ಫೈನ್. ಫೈನ್. ನೀವು? ಇಲ್ಲ, ಹೀಗೆ ಪಾಸ್ ಆಗ್ತಾ ಇದ್ದೆ, ನಿಮ್ಮ ನೋಡಿದ್ನಲ್ಲ, ಮಾತಾಡ್ಸೋಣ ಅಂತ ಬಂದೆ. ಓಕೆ. ಇತ್ತೀಚೆಗೆ ನೀವು ಪತ್ರಿಕೆ ಆಫೀಸ್ಗೆ ಬರಲೇ ಇಲ್ವಲ್ಲ? ಕೆಲಸ ಏನೂ ಇರಲಿಲ್ಲ ಸರ್, ಅದಕ್ಕೆ ಬರಲಿಲ್ಲ. ಹೇಗೆ ನಡೀತಿದೆ ನಿಮ್ಮ ಪತ್ರಿಕೆ? ಹಾಂ, ಫಸ್ಟ್ ಕ್ಲಾಸ್, ಚೆನ್ನಾಗಿ ಹೋಗ್ತಾ ಇದೆ. ನಾನು ಓದ್ತಾ ಇರ್ತೀನಿ. ಬೈ ದ ವೇ, ನಿನ್ನ ಕಡೆ ಸರ್ ಎಲ್ಲೋ ಮೀಟ್ ಮಾಡಿದ್ನಲ್ಲ, ಎಲ್ಲಿ? ಇಲ್ಲಿ. ಹಾಂ, ಕಮಲಾಂಬ ಅವ್ರ ಮನೆಯಲ್ಲಿ. ಹಾಂ ಸರ್, ನಿಮಗೆ ಕಮಲಾಂಬ ಅವರು ಹೇಗೆ ಗೊತ್ತು? ಅವರು ಅವರು ನಮ್ಮ ಪತ್ರಿಕೆ ಓದಿದ್ರು, ಆಗಾಗ ಫೋನಲ್ಲಿ ಮಾತಾಡ್ತಿರ್ತಾರೆ. ಜೊತೆಗೆ ಪತ್ರಿಕೆ ಬಗ್ಗೆ ಹೊಗಳ್ತಾರೆ. ತುಂಬ ಸಲ ಮನೆಗೆ ಬನ್ನಿ ಅಂತ ಹಿಂಸೆ ಮಾಡ್ತಿದ್ರು, ಅದಕ್ಕೆ ಆವತ್ತು ಅವ್ರ ಮನೆಗೆ ಹೋಗಿದ್ದು. ಓ ಗುಡ್. ಅವರು ಏನಾದರೂ ಹೇಳಿದ್ರ? ಇಲ್ಲ, ಅವ್ರೇನೂ ಹೇಳಿಲ್ಲ. ನಮಗೆ ತುಂಬ ಪರಿಚಯದವರು ಅಂತ ಹೇಳಿದ್ರು. ಅಷ್ಟೇ ಅಷ್ಟೇ ಸರ್. ಆದರೆ ಆಕೆ ಮೊದಲು ನೀವು ಗೊತ್ತಿಲ್ಲ ಅಂತ ಸುಳ್ಳು ಹೇಳಿದ್ರು. ಆಮೇಲೆ ಮಾನ್ಯದೇನ ನಿಮ್ಮ ಜೊತೆನೇ ಸಿಕ್ಕಿಬಿದ್ರಲ್ಲ, ಅವಾಗ ಒಪ್ಕೊಂಡ್ರು. ಯಾಕೆ ಸುಳ್ಳು ಹೇಳಿದ್ರು ಅಂತ ಗೊತ್ತಾಗಲಿಲ್ಲ. ಹೌದಾ? ಅವರು ಯಾಕೆ ಸುಳ್ಳು ಹೇಳಿದ್ರು, ಅದರ ಅವಶ್ಯಕತೆ ಏನಿತ್ತು? ಹೋಗಲಿ ಬಿಡಿ ಸರ್. ನಿಮಗೆ ಅನಿರುದ್ಧ ಅವ್ರು ಗೊತ್ತಾ? ನನ್ನ ಮಗನೇ, ನನ್ನ ಬಗ್ಗೆ ನನ್ನ ಹತ್ರನೇ ವಿಚಾರಿಸ್ತೀಯ ಸರ್. ನಿಮ್ಮನ್ನೇ ಕೇಳಿದ್ದು. ಯಾವ ನಿಧು? ಅದೇ ಸರ್, ನಿಮ್ಮ ಪತ್ರಿಕೆ ಮ್ಯಾನೇಜಿಂಗ್ ಎಡಿಟರ್ ಪತಿ, ಐ ಮೀನ್ ದಿವಂಗತ ಅನಿರುದ್ಧ ಅವರು. ಇಲ್ಲ ಸರ್, ಆ್ಯಕ್ಚುಲಿ ನಾನು ಈ ಸ್ಟೇಟ್ನಲ್ಲಿ ಇದ್ದವನೇ ಅಲ್ಲ. ಒಂದು ಸಲ ಅವರ ಫೋಟೋ ನೋಡಿದ್ದೀನಿ, ಅದು ಒಂದೆರಡು ಸಲ. ಪತ್ರಿಕೆ ಆಫೀಸಲ್ಲಿ ಅವರ ಕನ್ವರೆನ್ಸ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ, ಮತ್ತು ಸತ್ಯದೇವ್ ಸರ್ ಮನೆಯಲ್ಲಿ ಅವರ ಮಗನ ಮಾಸಿಕ ನಡೀತಾ ಇತ್ತು, ಆಗ ಅವರು ಫೋಟೋ ನೋಡಿದ್ದು ಅಷ್ಟೇ. ಅವ್ರ ಬಗ್ಗೆ ಏನಾದರೂ ಕೇಳಿದ್ದೀರಾ? ಇಲ್ಲ ಸರ್, ಹೆಚ್ಚಿನ ವಿಷಯ ಗೊತ್ತಿಲ್ಲ. ಅವರು ಮುಂಚೆ ಪತ್ರಿಕೆಗೆ ಮ್ಯಾನೇಜಿಂಗ್ ಎಡಿಟರ್ ಆಗಿದ್ದವರು, ಸತ್ಯದೇವ್ ಸರ್ ಅವರ ಎರಡನೇ ಮಗ ಅಂತ ಗೊತ್ತು. ಬಟ್ ನೌ ಹಿ ಈಸ್ ನೋ ಮೋರ್ ಅನ್ನೋದು ಗೊತ್ತು ಅಷ್ಟೇ. ಐ ಸಿ. ಅವ್ರ ಮೇಲಿದ್ದ ಚಾರ್ಜಸ್ ಬಗ್ಗೆ ನಿಮಗೇನಾದರೂ ಐಡಿಯಾ ಇದೆಯಾ? ಇಲ್ಲ ಸರ್, ಇಲ್ಲ. ನನಗೆ ಅಂತ ಆಸಕ್ತಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ತಿಳ್ಕೊಳಕ್ಕೆ ಹೋಗಲಿಲ್ಲ. ಸರಿ, ಅನಿರುದ್ಧ್ ಅವ್ರ ಸಾವಿನ ಬಗ್ಗೆ ಎನಿ ಐಡಿಯಾ?
ಇಲ್ಲ ಗೊತ್ತಿಲ್ಲ. ಸತ್ತೋಗಿರೋರ ಬಗ್ಗೆ ಯಾಕೆ ಅಷ್ಟೊಂದು ಕುತೂಹಲ ತೋರಿಸ್ಲಿ ನಾನು? ಒಂದು ಪುಕಾರ್ ಇದೆ, ಅನಿರುದ್ಧ್ ಸತ್ತಿಲ್ಲ, ಹೀಸ್ ಅಲೈವ್ ಅಂತ. ಅದು ನಿಮಗೆ ಗೊತ್ತಾ?